ಫೈನಲಿ ನೋಡ್ರಿ, ನಾವು ರೆಡಿ ಆಗಿವಿ ಎಲ್ಲ ಹೋಗಕ್ ಅಂತ ಹೇಳಿದ್ರೆ ಹುಬ್ಬಳಿಗೆ ಹೋಗಾಕ್ರಿ. ನಾನು ರೆಡಿ ಆಗೇನಿ, ತಮ್ಮ ನಾನು ರೆಡಿ ಆಗಿಲ್ಲ, ಪಪ್ಪನೂ ರೆಡಿ ಆಗ್ಯಾರ, ಅಡುಗೆ ಅದನ್ನೆಲ್ಲ ಮಾಡ್ಕೊಂಡಿರಿ, ಮತ್ತು ಬ್ಯಾಗು ರೆಡಿ ಆಗವ. ಈಗ ಡೈರೆಕ್ಟ್ ಹೋಗೋದು ನೋಡ್ರಿ ನಾವು ನಮ್ಮ ಊರಿಗೆ. ಇದು ನೋಡ್ರಿ ಇಲ್ಲೇ ಗುಲ್ಬರ್ಗದಿಂದ ಅವೆಲ್ಲ ಸ್ವೀಟ್ ತೊಗೊಂಡು ಬಂದಿದ್ದು ಹೇಳ್ರಿ, ಅದನ್ನೆಲ್ಲ ಹಂಗೆ ಬಿಚ್ಚಬಾರ್ದು ಅಂತ ಹೇಳಿ ಈಗ ಪಾತ್ರೆ ಕೊಡ್ಸಾಕತ್ತೇವ್ರಿ ಎಲ್ಲರೂ. ಈಗಂತೂ ನೋಡ್ರಿ ಬಸ್ ಬಂದೈತಿ, ಮಮ್ಮಿ ಬಂದ ತಕ್ಷಣ ಹೋಗೋದು ನೋಡ್ರಿ. ಹೋಗಾಕತ್ತೀರಿ ನಾವೀಗ ಮುಂಡ್ರಿಗೆ ಹೋಗಿ ಇಳಿದೈತ್ರಿ ಈಗ ಬಸ್. ಈಗ ನೋಡ್ರಿ ನಮ್ಗೆ ಡೈರೆಕ್ಟ್ ಹುಬ್ಳಿ ಬಸ್ ಸಿಕ್ಕೈತ್ರಿ ಇಲ್ಲಿ ಮುಂಡ್ರಿಗಿಂತ. ಈಗ ಹುಬ್ಳಿ ಬಸ್ ಒಳಗೆ ಹತ್ತೀವ್ರಿ. ಇವತ್ತು ನೋಡ್ರಿಪ್ಪ ಹಸಿರು ಬಸ್ ನೋಡ್ರಿ ಅಷ್ಟು ಗದ್ದೆ. ಹಾ ಮಮ್ಮಿ, ಹಾ ನಿಂತು ಬಾ. ಫೈನಲಿ ನಮ್ಮ ಹುಬ್ಳಿ ಬಂತ್ರಿ, ಈಗ ಇಳಿತೇವ್ರಿ ನಾವು. ಈಗ ನೋಡ್ರಿ ಆಟೋದೊಳಗೆ ಹತ್ತು ಕುಂತ್ರಿ, ಈಗ ಡೈರೆಕ್ಟ್ ಎಲ್ಲಿ ಹೋಗೋದಂತ ಹೇಳಿದ್ರೆ ನಮ್ಮ ಮನೆಗೆ ಹೋಗೋದು ನೋಡ್ರಿ. ತಮ್ಮನ ಇಲ್ಲಿ ಕುಂತಿ ಜಗನ ಇಲ್ರಿ, ಬ್ಯಾಗ್ ಅವೆಲ್ಲ ಜಗ್ಗೆ ಗುಡ್ಡವ, ಅದಕ್ಕೆ ತಮ್ಮನ ಇಲ್ಲಿ ಕುಂತಾಳೆ. ಈಗ ನೋಡ್ರಿ ಟೈಮ್ ಆಗಲಿ 6 ಗಂಟೆ ಆಗೈತಿ, ಮತ್ತೆ ನಾಳೆ ಬಂದಾವ ಈ ಜಸ್ಟ್ ಬಂದಿರು ನಮ್ಮ ಮನೆಗೆ. ಫಸ್ಟ್ ಈಗ ನೀರು ತುಂಬ್ತೇವ್ರಿ. ಮನೆಗೆ ಬಂದವ್ರು ನೋಡ್ರಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಡೈರೆಕ್ಟ್ ನಾಳೆ ತುಂಬಾಕತ್ತೇವ್ರಿ ನಾವು. ತಮ್ಮನ್ನ ಏನು ಬಿಟ್ಟು ಬಂದಿನಿ ಅಲ್ಲೇ? ಎಲ್ಲ ಅಲ್ಲೇ ಬಿಟ್ಟ ಬಿಟ್ಟು ಬಾ. ನೀವು ಬೇಕಿದ್ದಕ್ಕೆ ಬಂದಿ, ನೀನು ಅಲ್ಲೇ ಇರ್ಬೇಕಾಗಿತ್ತಲ್ಲ, ಮಿಸ್ ಆಗಿ ಬಂದ್ಬಿಟ್ಟೆ ಅಲ್ಲಿ ನೀನು. ಇದು ನೋಡ್ರಿ ನಮ್ಮ ಸಿಂಪಲ್ ಟ್ರಿಕ್ ಏನಂತ ಹೇಳಿದ್ರೆ, ಇದ್ರೊಳಗೆ ನೀರು ಬರ್ತಾವ ಮತ್ತು ಇದ್ರೊಳಗೆ ಹೋಗ್ಬೇಕಂತ ಹೇಳಿದ್ರೆ, ಇದ್ರೊಳಗೆ ಒಂದು ಸ್ವಲ್ಪ ಪೈಪ್ ಹಾಕಿದ್ರೆ ಅದು ಹೊಳೆ ಮಳೆ ಬೀಳೋದಿಲ್ರಿ, ಇದ್ರಾಗ ಪೈಪ್ ಹಾಕಿದ್ರೆ ಇದು ಬೀಳ್ತೈತೆ. ಅದಕ್ಕೆ ಇದು ಟ್ರಿಕ್ ನೋಡ್ರಿ ನಂದೊಂದು. ನೀರು ಅದನ್ನೆಲ್ಲ ತುಂಬಿದ್ವಿ ರೀ, ಮತ್ತು ಈಗ ಎಲ್ಲಿ ಹೋಗತ್ತೆ ಅಂತ ಹೇಳಿದ್ರೆ ದಾದಿಯವ್ರ ಮನೆಗೆ ಹೋಗತ್ತೈತ್ರಿ. ಭಾಳ ದಿನ ಆಗಿತ್ತು ಹೋಗಿದ್ದೇ ಇದ್ದಿಲ್ಲ, ಊರಿಗೆ ಒಂದು ಹೋಗಿದ್ವಿ. ಈಗ ದಾದಿ ಅಂಗಡಿಗೆ ಹೋಗ್ಬರ್ತೀರಿ, ಸಾರಿ ದಾದಿ ಮನೆಗೆ ಹೋಗ್ಬರ್ತೀವ್ರಿ. ಇಲ್ಲಿ ನೋಡ್ರಿಪ್ಪ ಮಸೂತಿಗೆ ಲೈಟ್ ಅದನ್ನೆಲ್ಲ ಹಾಕಿ ಮಸ್ತ್ ಡೆಕೋರೇಷನ್ ಮಾಡಿಬಿಟ್ಟಾರೆ, ಯಾಕಂತ ಹೇಳಿದ್ರೆ ಜಾಗರಾನಿ ಅಂತೇಳ್ರಿ ಅದಕ್ಕೆ. ಅಲ್ಲಿ ನೋಡ್ರಿ ಗುಲ್ಬರ್ಗ ದರ್ಗಾಗ ಅದನ್ನೆಲ್ಲ ಹೋಗ್ಬಂದೇಳ್ರಿ, ಅದರೆಲ್ಲ ತಬ್ರುಗ್ನ ದಾದಿಯವ್ರ ಮನೆಗೆ ಹೋಗಿ ಕೊಟ್ಟಿ ದಾದಿ ಮಾವನ ಎಲ್ಲರಿಗೂ ಮಾತಾಡ್ಸ್ಕೊಂಡು ಈಗ ಬಂದ್ವಿರಿ ನಮ್ಮ ಮನೆಗೆ. ಈಗಾಗಲೇ 10 ಗಂಟೆ ಟೈಮ್, ನಾನು ಊಟ ಮಾಡಿನಿ, ತಮ್ಮ ನಾನು ಊಟ ಮಾಡ್ತೀನಿ. ನಾವೆಲ್ಲ ಆಮೇಲೆ ಇದು ಮಾಡಿ ನಾನು ಏನು ಮಾಡಿ ಯಾರು ಊಟ ಮಾಡ್ತೀನಿ ನಾನು ಮಾರ್ನಿಂಗ್ ಬರ್ರಿ ಇವತ್ತಿನ ವ್ಲಾಗ್ ನಾ ಸ್ಟಾರ್ಟ್ ಮಾಡೋಣಂತೆ. ತಮ್ಮನ್ನ ಇದಕ್ಕೆ ಹೊರಗೆ ಕುಂದ್ಬಿಟ್ಟಿಲ್ಲ, ಅದೇನ ಅಸಲ ನಾ ಜೋಡಿಸ್ಕೊಡ್ತೇನೆ ಕೊಡೋದನ್ನು ಹಿಡ್ಕೋ ಕ್ಯಾಮ್ರಾ. ದಿದಿ ಮಾಡ್ಕೊಡಿ ಮಾಡ್ಕೊಡ್ಲಿ. ಇಪ್ಪತ್ತಾಗ್ಬೇಕೇನು ಆದಿರಿ? ಇಪ್ಪತ್ತಾಗ್ಬೇಕು ಅಲ್ಲ, ನನಗೆ ಜೋಡ್ಸಾಕ್ ಬರೋದಿಲ್ಲ. ಇದು ಬರ್ತೈತಿ ಆದ್ರೆ ಒಂದೇ ಸೊಡಿದ್ ಜೋಡಿಸ್ತೇನೆ, ಎಲ್ಲ ಸೊಡಿದು ಜೋಡ್ಸಾಕ್ ಬರೋದಿಲ್ಲ. ಅದಕ್ಕೆ ಹೆಂಗ್ ಮಾಡ್ಬಿಟ್ಟೆ ನೋಡ. ಈಗ ದೊಡ್ಡದು ಮಾಡ. ಇಷ್ಟ ಅಲ್ಲಕ್ಕೆ ಸಿಗಿಸ್ ಸಿಗಿಸ. ಮತ್ತೆ ಯಾವ್ದಿದ್ಕ ಮತ್ತೀಗ ಆರೆಂಜ್ ಗ್ರೀನ್ ಮತ್ತು ಎಲ್ಲೋ ಬೇಕು. ನಮ್ಮಪ್ಪ ಫೇವ್ರೆಟ್ ಅದು ಎಲ್ಲ ಅಂದ್ರೆ. ಈಗ ಇದು ಒಂದು ಕಡೆ ಗ್ರಿಪ್ ಸಿಗ್ತಾ, ಈಗ ಇದೆಂತ ಮೇಡಮ್ ಬ್ಲೂ ಮತ್ತು ರೆಡ್ ಕರೆಕ್ಟಾಗಿ ಹಿಡ್ಕೋ. ಹಂಗ್ಯಾಕೆ ಹಿಡ್ಕೊಂತಿದ್ದಲ್ಲ, ಎಲ್ಲಿ ಹಿಡ್ಕೋ.
ರುಚಿ. ಚಳಿದಕ್ಕೆ ಈಗ ಇದು ಈ ಸೈಡ್ ಕಂಪ್ಲೀಟ್ ಆಗೈತಿ, ಈ ಸೈಡ್ ಕಂಪ್ಲೀಟ್ ಆಗೈತಿ. ಈಗ ಈ ಸೈಡ್ ಕಂಪ್ಲೀಟ್ ಮಾಡೋಣ ಅಂತ. ಇಷ್ಟು ಇದನ್ನ ಎರಡು ಇಲ್ಲೊಂದು ಪ್ಲಸ್ ಆಯ್ತು, ಇಲ್ಲೊಂದು ಪ್ಲಸ್ ಆಯ್ತು, ಇಲ್ಲೊಂದು ಪ್ಲಸ್ ಆಯ್ತು, ಮತ್ತು ಇಲ್ಲೊಂದು ಪ್ಲಸ್ ಮಾಡಬೇಕು. ಆರೆಂಜ್ ಮತ್ತು ಇಲ್ಲ ಮತ್ತು ಇಲ್ಲ ಇದೇನು ಆರೆಂಜ್ ಮತ್ತು ವೈಟ್. ಈಗ ಎಲ್ಲ ಕಡೆ ಪ್ಲಸ್ ಆಯ್ತು, ಇಲ್ಲೊಂದು ಪ್ಲಸ್ ಆಗೈತಿ, ಇಲ್ಲೊಂದು ಪ್ಲೇಸ್ 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 ಆಗೈತಿ. ಈಗ ನಡೆಕ್ಕೆ ಹೊರದದ್ದು ಏನಂತ ಹೇಳಿದ್ರೆ ಹಿಂಗೆ ಮೂರು ಸೈಡ್ ಇರ್ತಾವಲ್ಲ ಅವ. ಈಗ ಇದನ್ನು ಹೆಂಗೆ ಮಾಡೋಣ ಅಂತ ಹೇಳಿದರೆ ಇಲ್ಲಿ ನೋಡಿ ಗುಲಾಬ್ ಹೂ ಮಾಡಿದೀವಿ ತಡಿ ಅನ್ಸುತ್ತೆ. ಇಲ್ಲಿ ಏನಂತ ಹೇಳಿದ್ರೆ ಆರೆಂಜ್ ಐತಿ, ಇಲ್ಲಿ ಗ್ರೀನ್ ಐತಿ, ಇಲ್ಲಿ ಎಲ್ಲೋ ಐತಿ. ಈಗ ಇದನ್ನು ಇಲ್ಲಿ ಇಲ್ಲಿ ಸೇರಿಸಿ ಫಸ್ಟ್ ಸಟ್ಲ್ ಹಾಕಿ, ಆಮೇಲೆ ತನ್ನಷ್ಟಕ್ಕೆ ತಾನ ಟೈಟ್ ಹಾಕೊಂತ. ಮತ್ತು ಈಗ ಇಲ್ಲೇನು ಬ್ಲೂ ಎಲ್ಲೋ ಆರೆಂಜ್ ಇಲ್ಲೈತಿ, ಬ್ಲೂ ಎಲ್ಲೋ ಆರೆಂಜ್ ಇಲ್ಲೈತಿ. ಹಾಗೆ ಅಂತ ಇದನ್ನು ಉಳಿಸಿದ್ವಿ. ಮತ್ತು ಇದು ಸೈಡ್ ನಮಗೆ ಬ್ಲೂ ವೈಟ್ ಆರೆಂಜ್ ನಮಗೆ ಇದೊಂದು ಲಾಸ್ಟ್ ಕೇಸರಿ ಬಿಳಿ ಹಸಿರು, ಕೇಸರಿ ಬಿಳಿ ಹಸಿರು. ಈ ಸರ ಕಂಪ್ಲೀಟ್ ಅದ, ಮತ್ತೆ ಹಿಚ್ಕೊಂಡಿದೆ ನನಗೆ ಜೋಡಿಸಾಕ ಬರೋದಲ್ರಿ, ಒಂದೇ ಸಲ ಜೋಡಿಸಾಕ ಬರ್ತೈತಿ. ಅದಕ್ಕೆ ತಮ್ಮನ್ನ ಹಂಗೆ ಯಾರಾದರೂ ಬಂದರು ಜೋಡಿಸ್ಕೊಡು ಅಂತ ಹೇಳಿದ್ರೆ ಹಿಂಗೆ ಜೋಡಿಸ್ಕೊಟ್ಬಿಡ್ತೀನಿ. ನಾ ಕೇಸರಿ ಬಿಳಿ ಹಸಿರು ಗ್ರೀನ್ ಆರೆಂಜ್ ವೈಟ್ ಎಲ್ಲೋ ಎಲ್ಲ ಕಲರ್ ಜೋಡಿಸಿದಾರೆ ನಾಯ್ಕ. ತಗೋ ಹೋಗ ಆಟ ಆಡಿ ಹೋಗ. ಈಗ ನೋಡ್ರಿ ಟೈಮ್ ಆಗ್ಲೇ ಎಷ್ಟಾಗೈತೆ ಅಂತ ಹೇಳಿದ್ರೆ 4:30 ಆಗಿ ಬಂದೈತ್ರಿ. ಇಷ್ಟೋ ತನಕ ಕಾಮಿಡಿ ವೀಡಿಯೋ ಮಾಡಿದ್ವಿ ನಾವು. ಮತ್ತು ಈಗ ಹೊಟ್ಟೆಸೈತಿ, ಈಗ ಊಟ ಮಾಡ್ತೀನಿ. ತಮ್ಮ ಮಮ್ಮಿ ಪಪ್ಪ ಅವ್ರದ್ದು ಊಟ ಆಗೈತಿ, ತಮ್ಮ ನಾನು ಈಗ ಊಟ ಮಾಡಕತ್ತಾರ. ನಾನು ಊಟ ಮಾಡಿ ಮುಂದಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನಂತ್ರಿ. ಊಟನೂ ಮಾಡಿದ್ದೆ, ಅದು ಮಸ್ತ್ ಟೇಸ್ಟ್ ಆಗಿತ್ತು. ನಿನ್ನೆ ಡಬ್ಬಿ ಅದನ್ನೆಲ್ಲ ಕಟ್ಕೊಂಡು ಬಂದು ಹೇಳ್ರಿ, ಅದ್ರಾಗ ಉಳಿದಿತ್ತು. ಒಂದು ಸ್ವಲ್ಪ ನಾನು ಬಿಸಿ ಮಾಡ್ಕೊಂಡು ತಿಂದೆ ರೀ. ಸೊ ಐ ಹೋಪ್ ನಿಮ್ಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಹೊಸದಾಗೆಲ್ಲ ನಮ್ಮ ಚಾನಲಾಗತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಭೇಟಿಯಾಗೋಣ ರೀ ನೆಕ್ಸ್ಟ್ ವೀಡಿಯೋದೊಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.